ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಕಾಂಗ್ರೆಸ್ ಪಕ್ಷದ ಅಧಿಪತಿ ಎಸ್ ನಿಜಲಿಂಗಪ್ಪ ಅವರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಪಡೆದಿರುವ ಎರಡನೇ ಕನ್ನಡಿಗ ಸ್ನೇಹಿತರೆ ಪಕ್ಷ ಯಾವುದಾದ್ರೆ ಏನು ರಾಜಕೀಯ ಅಂತ ಬಂದಾಗ ಸೋಲು ಗೆಲುವು ಇದ್ದೇ ಇರುತ್ತೆ ಬನ್ನಿ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದುವರೆಗೂ ಗೆದ್ದಿರೋ ಚುನಾವಣೆಗಳಷ್ಟು ಕಾರ್ಯನಿರ್ವಹಿಸಿರೋ ಹುದ್ದೆಗಳಷ್ಟು ಎಷ್ಟು ಆಸ್ತಿ ಹೊಂದಿದ್ದಾರೆ ಇವರು ರಾಜಕೀಯಕ್ಕೆ ಬಂದಿದ್ದಾದರೂ ಹೇಗೆ ಇದೆಲ್ಲದರ ಬಗ್ಗೆ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ಸಂಕ್ಷಿಪ್ತ ಮಾಹಿತಿ ಪಡೆದುಕೊಳ್ಳೋಣ ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯದಲ್ಲಿ ಬೆಳೆದು ಬಂದ ಹಾದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹುಟ್ಟಿದ್ದು 1942 ಜುಲೈ 21 ರಂದು ಬೀದರ್ ಜಿಲ್ಲೆಯ ಪುಟ್ಟ ಗ್ರಾಮದಲ್ಲಿ ತಂದೆ ಮಾಪಣ್ಣ ಹಾಗೂ ತಾಯಿ ಸೈಬವ್ವ ಖರ್ಗೆ ಕೇವಲ 7 ವರ್ಷದವರಿದ್ದಾಗ ಕೋಮುಗಲಭೆ ನಡೆದು ಕುಟುಂಬಸ್ಥರೆಲ್ಲ ಬೀದರ್ ಬಿಟ್ಟು ಕಲಬುರ್ಗಿಗೆ ಹೋಗಬೇಕಾಯಿತು ಆದರೆ ಈ ಗಲಭೆಯಲ್ಲಿ ಮನೆಗಳಿಗೆಲ್ಲ ಬೆಂಕಿ ಹಚ್ಚಿದ್ರಂತೆ ಆಗ ಈ ಘಟನೆಯಲ್ಲಿ ಅವರ ತಾಯಿ ಸಹೋದರಿ ಹಾಗೂ ಎಷ್ಟೋ ಸಂಬಂಧಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅದೇ ಘಟನೆಯಿಂದ ಅವರ ಮನಸ್ಸು ಒಡೆದು ಹೋಗುತ್ತೆ ಹಾಗೂ ಅದರಿಂದಲೇ ಅವರಿಗೆ ಧರ್ಮ ಹಾಗೂ ಜಾತಿವಾದದ ಮೇಲಿನ ಅಭಿಪ್ರಾಯ ಬದಲಾಗುತ್ತೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇರ್ತಾರೆ ಖರ್ಗೆ ಅವರು ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಪೂರ್ಣಗೊಳಿಸಿದ್ದು ಕಲಬುರ್ಗಿಯಲ್ಲೇ ಅವರು ಲಾ ಪದವಿಯನ್ನು ಪಡೆದು ಲಾಯರ್ ಆಗಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಖರ್ಗೆ ನಂತರ ಕಾರ್ಮಿಕ ಸಂಘಟನೆಗಳ ಪರವಾಗಿ ಹೋರಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಕೀಯದ ಆಸಕ್ತಿ ಓದಿನಿಂದಲೇ ಇತ್ತಂತೆ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ರು ನಂತರ 1969 ರಲ್ಲಿ ಎಂಪ್ಲಾಯಿ ಸಂಘದ ಕಾನೂನು ಸಲಹೆಗಾರರಾದ್ರು ಈ ವೇಳೆ ಕಾರ್ಮಿಕ ಹಕ್ಕಿಗಾಗಿ ಹಲವಾರು ಹೋರಾಟಗಳನ್ನು ನಡೆಸಿದ್ರು ನಂತರ 1969 ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಹಾಗೂ ಕಲಬುರ್ಗಿಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ್ರು ನಂತರ 1972 ರಲ್ಲಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ಜಯಶಾಲಿಯಾದ್ರು ಇವರ ಸಾಮರ್ಥ್ಯವನ್ನ ಗುರುತಿಸಿದ ದೇವರಾಜ್ ಅರಸರವರು ಖರ್ಗೆ ಅವರನ್ನ ಮೊದಲ ಬಾರಿಗೆ ಸಚಿವ ಸ್ಥಾನವನ್ನ ನೀಡಿದ್ರು ಇದೇ ವೇಳೆ ಸರ್ಕಾರ ಸ್ವಾಮ್ಯದ ಲೆದರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಕೂಡ ಆದ್ರು ನಂತರ ಖರ್ಗೆ ಅವರು ಚಪ್ಪಲಿ ತಯಾರಕರ ಜೀವನ ಸುಧಾರಿಸುವಂತಹ ಕಾರ್ಯಗಳನ್ನು ಮಾಡಿದ್ರು ಇವರಿಗಾಗಿಯೇ ರಾಜ್ಯದಂತ ಕೆಲಸದ ಸೆಟ್ಗಳು ಹಾಗೂ ನಿವಾಸಗಳನ್ನು ನಿರ್ಮಿಸಿಕೊಟ್ರು 1976 ರಲ್ಲಿ ಪ್ರಾಥಮಿಕ ಶಿಕ್ಷಣದ ಇಲಾಖೆಯ ಸಚಿವರಾದ್ರು ಆಗ SST ಕೋಟಾದಲ್ಲಿ ಖಾಲಿ ಇದ್ದ ಸುಮಾರು 16,000 ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಿಸಿದ್ರು ಹಾಗೆ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಲ್ಲದ ಸರ್ದಾರ್ ಅಂತ ಹೇಳಬಹುದು ಅವರಿಗೆ ನಿರಂತರವಾಗಿ ಗೆಲುವು ಲಭಿಸುತ್ತಾ ಬಂದಿತ್ತು ಆದರೆ CM ಸ್ಥಾನ ಮಾತ್ರ ಮಿಸ್ ಆಗ್ತಾ ಇತ್ತು 1978 ರಲ್ಲಿ ಮತ್ತೆ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ್ರು ನಂತರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆಯ ಸಚಿವರಾದ್ರು 1983 ರಲ್ಲಿ ಮೂರನೇ ಬಾರಿಗೆ ಗುರುಮಿಟ್ಕಲ್ ಕ್ಷೇತ್ರದಿಂದ ಆಯ್ಕೆಯಾದ್ರು 1985 ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಗೆದ್ದು ಕರ್ನಾಟಕ ವಿಧಾನಸಭೆ ವಿಪಕ್ಷದಲ್ಲಿ ಉಪನಾಯಕರಾದ್ರು 1989 ರಲ್ಲಿ ಮತ್ತೆ ಗೆದ್ದು ಕಂದಾಯ ಗ್ರಾಮೀಣಾಭಿವೃದ್ಧಿ ಹಾಗೂ ಬೃಹತ್ ಉದ್ಯಮ ಇಲಾಖೆಯ ಸಚಿವರಾದ್ರು 1994 ರಲ್ಲಿ ಆರನೇ ಬಾರಿಗೆ ಅದೇ ಗುರುಮಿಟ್ಕಲ್ ಕ್ಷೇತ್ರದಿಂದ ಜಯಭೇರಿಯನ್ನ ಭಾರಿಸಿ ವಿಪಕ್ಷ ನಾಯಕರಾಗಿ ಆಯ್ಕೆಯಾದ್ರು 1999 ರಲ್ಲಿ ಏಳನೇ ಬಾರಿಗೆ ಶಾಸಕರಾದ್ರು ಆಗ ಖರ್ಗೆ ಅವರು ಕೂಡ CM ಸ್ಥಾನದ ರೇಸ್ನಲ್ಲಿದ್ದರು ಆದರೆ CM ಸ್ಥಾನ ಮಿಸ್ ಆಗಿ ಗೃಹ ಸಚಿವ ಸ್ಥಾನ ಲಭಿಸಿತು ಅದೇ ವೇಳೆ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿದ್ದು ಹಾಗೂ ಕಾವೇರಿ ಗಲಭೆ ಕೂಡ ಆಗಲೇ ಪ್ರಾರಂಭವಾಗಿತ್ತು 2004 ರಲ್ಲಿ ಮತ್ತೆ ಖರ್ಗೆ ಅವರಿಗೆ ಗೆಲುವಾದ್ರು CM ಸ್ಥಾನ ಮಾತ್ರ ಸಿಗಲೇ ಇಲ್ಲ ಆಗ ಸಾರಿಗೆ ಹಾಗೂ ಸಂಪನ್ಮೂಲ ಸಚಿವರಾದ್ರು ನಂತರ 2005 ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ KPCC ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು 2008 ಚುನಾವಣೆಯಲ್ಲಿ 9ನೇ ಬಾರಿಗೆ ಶಾಸಕರಾದ್ರು ಆದರೆ ಈ ಬಾರಿ ಚಿತ್ತಾಪುರ ಕ್ಷೇತ್ರದಿಂದ ಗೆದ್ದಿದ್ರು ಆಗ ಮತ್ತೆ ಖರ್ಗೆ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಲಭಿಸಿತು 2009 ರಲ್ಲಿ ಮತ್ತೆ ಖರ್ಗೆ ಅವರು ಕಲಬುರ್ಗಿ ಕ್ಷೇತ್ರದಿಂದ ಗೆದ್ದಿದ್ರು ಹೀಗೆ ನಿರಂತರವಾಗಿ ಗೆಲುವು ಸಾಧಿಸಿದ ಖರ್ಗೆ ಅವರಿಗೆ ರೈಲ್ವೆ ಹಾಗೂ ಕಾರ್ಮಿಕ ಇಲಾಖೆಯ ಸಚಿವ ಸ್ಥಾನವನ್ನು ನೀಡಿದ್ರು ನಂತರ 2014 ರಲ್ಲಿ ಸಂಸದರಾಗಿ ಆಯ್ಕೆಯಾದ್ರು ಹಾಗೂ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು 2019 ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJP ವಿರುದ್ಧ ಉಮೇಶ್ ಜಾಧವ್ ಅವರ ವಿರುದ್ಧ ಮೊದಲ ಬಾರಿಗೆ ಸೋಲಾಯಿತು ನಿರಂತರವಾಗಿ 11 ಬಾರಿ ಗೆದ್ದು ಸೋಲಿಲ್ಲದ ಸರ್ದಾರ್ ಅಂತ ಕರೆಸಿಕೊಳ್ತಾ ಇದ್ದ ಖರ್ಗೆ ಅವರಿಗೆ BJP ವಿರುದ್ಧ ಮೊದಲ ಬಾರಿ ಸೋಲಾಯಿತು 2020 ರಲ್ಲಿ ಖರ್ಗೆ ಅವರು ರಾಜ್ಯಸಭಾ ಸಂಸದರಾಗಿ ಆಯ್ಕೆಯಾದ್ರು 2021 ರಲ್ಲಿ ರಾಜ್ಯಸಭಾ ವಿಪಕ್ಷ ನಾಯಕರಾಗಿ ಕೂಡ ಆಯ್ಕೆಯಾದ್ರು ಈಗ 2022 ರಲ್ಲಿ ಸೋನಿಯಾ ಗಾಂಧಿ ಅವರ ಸುದೀರ್ಘ 24 ವರ್ಷದ ಆಳ್ವಿಕೆಯ ನಂತರ ಹಾಗೂ 51 ವರ್ಷಗಳ ನಂತರ ಮೊದಲ ಬಾರಿಗೆ ದಲಿತ ಅಭ್ಯರ್ಥಿಯೊಬ್ಬರಿಗೆ
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಸ್ನೇಹಿತರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು 2006 ರಲ್ಲಿ ಬೌದ್ಧ ಧರ್ಮವನ್ನು ಫಾಲೋ ಮಾಡುವುದಾಗಿ ಹೇಳಿದ್ರು ಹಾಗೂ ಅವರ ಮನೆಗೆ ಲುಂಬಿನಿ ನಿವಾಸ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಲುಂಬಿನಿ ಎಂಬ ಸ್ಥಳದಲ್ಲೇ ಬುದ್ಧ ಜನಿಸಿದ್ದು. ಇನ್ನು ಖರ್ಗೆ ಅವರ ಆಸ್ತಿ ವಿಚಾರದ ಬಗ್ಗೆ ನೋಡೋದಾದ್ರೆ 2019 ರ ಚುನಾವಣೆ ವೇಳೆ ಸಲ್ಲಿಸಿದ ವರದಿಯಲ್ಲಿ ಖರ್ಗೆ ಅವರ ಹೆಸರಲ್ಲಿ 7 ಕೋಟಿ ಮೌಲ್ಯದ ಆಸ್ತಿ ಹೊಂದಿರುವುದಾಗಿ ಹಾಗೂ ತನ್ನ ಪತ್ನಿ ರಾಧಾಬಾಯಿ ಹೆಸರಲ್ಲಿ 8.5 ಕೋಟಿ ಮೌಲ್ಯದ ಆಸ್ತಿ ಹೊಂದಿರುವುದಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರ ಒಡೆತನದ ಅನೇಕ ಸಂಸ್ಥೆಗಳನ್ನು ಕೂಡ ಹೊಂದಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಖರ್ಗೆ ಅವರು ರಾಜಕೀಯದಲ್ಲಿ ನಡೆದು ಬಂದ ಹಾದಿ ಅಂತ ಹೇಳ್ತಾ ಅವರ ರಾಜಕೀಯದ ಪಯಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.